ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗಾ ನಿಮ್ಮೆಲ್ಲರನ್ನ ಸ್ವಾಗತ ಮಾಡ್ತೀನಿ ಅಜ್ಮೀರಾ ಫ್ಯಾಷನ್ಸ್ ಕುಟುಂಬದಲ್ಲಿ. ಎಲ್ಲರೂ ಸೇಫ್ ಅಂಡ್ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ. ವಿವಸ್, ಇವತ್ತು ಈ ವಿಡಿಯೋದಲ್ಲಿ ಕಲೆಕ್ಷನ್ಸ್ ಬಗ್ಗೆನೋ ಇಲ್ಲ ನಾನು ಏನಾದ್ರು ಒಂದು ಸ್ಪೆಷಲ್ ಕಲೆಕ್ಷನ್ಸ್ ಏನೋ ನಾನು ತೋರ್ಸಕ್ ಬಂದಿದ್ದಿಲ್ಲ. ಇಲ್ಲಿ ಇವತ್ತು ತುಂಬಾ ಜನ ಬರ್ತಾ ಇದ್ರು ಹೋಗ್ತಾ ಇದ್ರು. ಇವತ್ತು ನಾವು ಏನಾದ್ರು ಆಕ್ಟಿವಿಟೀಸ್ ನೋಡೋಣ ಅಂತ ನಾನು ಬಂದೆ. ಇಲ್ಲಿ ನೋಡಿದ್ರೆ ನಮ್ ಕರ್ನಾಟಕ ಮಕ್ಕಳು ಬಂದಿದ್ದಾರೆ ಅಂಡ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ನಾನು ನೋಡ್ತಾ ಇದ್ದೀನಿ ಅಂಡ್ ಮಾತಾಡಿದೆ. ಸೊ ನೋಡೋಣ ಏನ್ ಮಾಡ್ತಾ ಇದ್ದಾರೆ ಅಂತ, ನೋಡೋಣ ಏನ್ ಪರ್ಚೇಸ್ ಎಲ್ಲ ಮಾಡಿದ್ದಾರೆ ಅಂತ ಅವ್ರನ್ನ ನೋಡ್ಬಿಟ್ಟು ನಾವು ಭೇಟಿ ಮಾಡಿ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನಾವು ಕೇಳೋಣ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ವೆಸ್ಟರ್ನ್ ಕಲೆಕ್ಷನ್ಸ್ ಅಲ್ಲಿ ಒಂದು ಫ್ಯಾಮಿಲಿ ಇದ್ದಾರೆ. ಸೊ ಎಲ್ಲರೂ ಬಂದಿದ್ದಾರೆ. ಸೊ ಸಾರಿ ಟು ಇಂಟರಪ್ಟ್, ಒಂದ್ ಎರಡು ನಿಮಿಷ ಸರ್. ನಮಸ್ಕಾರ ಎಲ್ಲಾರ್ಗು. ಸೊ ತುಂಬಾ ಸಂತೋಷ ಇಲ್ಲಿ ನೋಡ್ಬೋದು ನಿಮ್ನ. ಸೊ ಎಲ್ಲಿಂದ ನೀವು ಬರ್ತಾ ಇದ್ದೀರಾ ಅಂತ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ನೀವು ಶೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮಸ್ಕಾರ, ನಾವು ಕರ್ನಾಟಕದಿಂದ ಚಿಕ್ಕಮಂಗ್ಳೂರು ಅನ್ನೋ ಜಾಗ. ನಿಮ್ಮ ಹೆಸರು, ಮೇಡಮ್ ಹೆಸರು, ಎಲ್ಲರ ಹೆಸರು ಹೇಳಿ. ನನ್ನ ಹೆಸರು ಲಕ್ಷ್ಮಣ್ ಅಂತ ಅಂದ್ಬಿಟ್ಟು. ಸೊ ಇವರು ನನ್ನ ಸಿಸ್ಟರ್ ಸುಮಾ ಅಂತ ಹೇಳಿ, ಅವರು ನನ್ನ ಬ್ರದರ್ ಇಂದ ಪ್ರಸನ್ನ ಅಂತ ಅಂದ್ಬಿಟ್ಟು, ಅವರು ಆರ್ಮಿಲಿ ಇರೋದು. ಸೊ ನಾವೆಲ್ಲರೂ ಬಂದಿದ್ದ ಉದ್ದೇಶ ಏನು ಅಂತಂದ್ರೆ, ಇಲ್ಲಿ ಕರ್ನಾಟಕದಿಂದ ಇಲ್ಲಿಗೆ ಬಂದಿದ್ದ ಉದ್ದೇಶ ಏನು ಅಂತಂದ್ರೆ, ಇಲ್ಲಿ ಒಳ್ಳೆ ಬಟ್ಟೆ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದು. ಬಟ್ ಚೆನ್ನಾಗಿದೆ, ಇಲ್ಲಿ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ, ಇಲ್ಲಿ ಕಸ್ಟಮರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಇವಾಗ ಪರ್ಚೇಸ್ ಮಾಡ್ತಾ ಇದ್ದೀರಾ. ಸೊ ಇದು ಅಜ್ಮೀರಾ ಫ್ಯಾಷನ್ಸ್ ಗೆ ಹೆಂಗ್ ಬಂದಿದ್ದೀರಾ ಅಂತ ಸ್ವಲ್ಪ ಶೇರ್ ಮಾಡಿ. ಅಜ್ಮೀರಾ ಫ್ಯಾಷನ್ಸ್ ಗೆ ಅಂದ್ರೆ ಮೇಡಂ, ಇದು ಫಸ್ಟ್ ಟೈಮ್ ಬಂದಿದ್ದೀರಾ ಇಲ್ಲ ಯಾತರ ಇದು ಆಲ್ರೆಡಿ ಪರ್ಚೇಸ್ ಮಾಡಿದ್ರಾ? ಸೆಕೆಂಡ್ ಟೈಮ್. ಅಜ್ಮೀರಾ ಫ್ಯಾಷನ್ಸ್ ಗೆ ಹೆಂಗ್ ಬಂದಿದ್ದೀರಾ? ಆಲ್ರೆಡಿ ಹೆಂಗ್ ಐಡಿಯಾ ಇತ್ತು ಹೆಂಗ್ ಬರಕ್ಕೆ ಇಲ್ಲಿ, ಅದು ಸ್ವಲ್ಪ ನೀವು ನಮ್ಮ ವ್ಯೂವರ್ಸ್ಗೆ. ನಾವು ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ನಮ್ಮ ಫ್ರೆಂಡ್ ಒಬ್ರು ಇಲ್ಲಿ ಸೂರತ್ನವರು, ಓಕೆ, ಸ್ವಲ್ಪ ಜೋಡಿ ಮಾಡಿದೀವಿ ಅಂತ ಗೊತ್ತಾದ್ಮೇಲೆ ಅವ್ರ ಮುಖಾಂತರ ಅಜ್ಮೀರಾ ಫ್ಯಾಷನ್ ಅಂತದೇ ದೊಡ್ಡ ಕಂಪನಿ, ತುಂಬಾ ಚೆನ್ನಾಗಿ ಕಮ್ಮಿ ರೇಟ್ ಅಲ್ಲಿ ಬಟ್ಟೆ ಕೊಡ್ತಾರೆ ಅಂತ ಹಾಗೆ ಮಾಹಿತಿ ತಿಳ್ಕೊಂಡಿದ್ವಿ. ಸೊ ಆಮೇಲೆ ಒಂದ್ಸರಿ ಲಾಸ್ಟ್ ಟೈಮ್ ಬಂದಿದ್ವಿ ಫೆಬ್ರವರಿಲಿ, ತುಂಬಾ ಚೆನ್ನಾಗಿತ್ತು, ಕಮ್ಮಿ ರೇಟ್ ಅಲ್ಲಿ ತಗೊಂಡ್ವಿ. ಅಂಗಡಿ ಸಖತ್ ಚೆನ್ನಾಗಿ ಸೇಲ್ ಆಗಿದೆ. ಸೊ ಆಲ್ರೆಡಿ ನೀವು ಫಸ್ಟ್ ಟೈಮ್ ಬಂದಿದ್ದೀರಿ, ಸೆಕೆಂಡ್ ಟೈಮ್ ಇವಾಗ ಬಂದಿರೋದು. ಸೊ ಪರ್ಪಸ್ ಏನ್? ಪರ್ಪಸ್ ಬಿಸ್ನೆಸ್ ಪರ್ಪಸ್, ಲೇಡೀಸ್ ಅಂದ್ರೆ ಬಿಸ್ನೆಸ್, ವ್ಯಾಪಾರ ಮಾಡಕ್ಕೆ ಲೇಡೀಸ್ ಕ್ಲಾತ್ ತಗೊಂಡು ಹೋಗಿ ಬಂದಿದೀವಿ. ತುಂಬಾ ಚೆನ್ನಾಗಿ ಇಲ್ಲಿ ಎಲ್ಲ ನಮ್ ಕೊಡೋರು ಸಮೇತ ತುಂಬಾ ಚೆನ್ನಾಗಿ ನಮ್ ಕೈಲಿ ವ್ಯವಹಾರ ಮಾಡ್ತೀವಿ. ನಿಮ್ ಪ್ರೊಫೆಷನ್ ಸರ್? ನಾನು ಸಿಆರ್ಪಿಎಫ್ ಅಲ್ಲಿ ಇದ್ದೀನಿ. ಓಕೆ, ಇವಾಗ ಬಿಸ್ನೆಸ್ ನೋಡ್ತಾ ಇರೋದು ಮೇಡಮ್ ಮಾಡ್ತಾ ಇದ್ದಾರೆ. ಓಕೆ, ಎಷ್ಟು ವರ್ಷ ಆಯ್ತು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡಿ? ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತು. ಓಕೆ, ಹೆಂಗಿದೆ ಯಾವಾಗ ಹೆಂಗ್ ಹೋಗ್ತಾ ಇದೆ ನಿಮ್ ಬಿಸ್ನೆಸ್? ಪರವಾಗಿಲ್ಲ, ಚೆನ್ನಾಗಿ ಹೋಗ್ತಾ ಇದೆ. ಸೊ ಏನೇನ್ ಫಸ್ಟ್ ಟೈಮ್ ಏನೇನ್ ಪರ್ಚೇಸ್ ಮಾಡಿದ್ರೆ, ಇವಾಗ ಏನೇನ್ ಪರ್ಚೇಸ್ ಮಾಡ್ತಾ ಇದ್ದೀರಾ? ಫಸ್ಟ್ ಟೈಮ್ ಎಲ್ಲ ಟೋಟಲ್ ಎ ಟು ಝೆಡ್ ಇನ್ನರ್ ವೇರ್ಸ್ ಸ್ಯಾರಿ ತಕ್ ಪೂರ ಟೋಟಲ್ ಪರ್ಚೇಸ್ ₹50 ಟು 15,000 ತಕ್ ಒನ್ ಪೀಸ್. 15,000 ತಕ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಪರ್ಚೇಸ್ ಮಾಡಿ ತಗೊಂಡ್ ಹೋಗಿದ್ದೀರಾ. ಇವಾಗ ಸೆಕೆಂಡ್ ಟೈಮ್ ಬಂದಿದ್ದೀರಾ. ಸೊ ಇವಾಗ ಇನ್ನು ಏನೇನ್ ಕಲೆಕ್ಷನ್ಸ್ ಇವಾಗ ಆಡ್ ಆನ್ ಮಾಡಿದ್ರಾ ಇಲ್ಲ ಹೊಸ ಕಲೆಕ್ಷನ್ಸ್ ಏನಾದ್ರು ಪರ್ಚೇಸ್ ಮಾಡಿ? ಕಲೆಕ್ಷನ್ಸ್ ಎಲ್ಲ ಬಂದಿದ್ದಾವೆ, ವೆಸ್ಟರ್ನ್ ಡ್ರೆಸ್ಸಸ್, ಲೇಡೀಸ್ ಡ್ರೆಸ್ಸಸ್ ಟೋಟಲ್ ಎಲ್ಲ ತಗೊಳ್ತಾ ಇದ್ದೀವಿ. ಸೊ ಹೆಂಗಿತ್ತು ಕಲೆಕ್ಷನ್ಸ್, ಹೆಂಗಿತ್ತು ನಿಮ್ಗೆ? ಏನ್ ಚೆನ್ನಾಗಿದೆ ಇಲ್ಲ ನೋಡ್ತಿದಾರಲ್ವಾ, ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಲಾಸ್ಟ್ ಟೈಮ್ 3 ಲಕ್ಷದ ಬಟ್ಟೆ ತಗೊಂಡ್ ಹೋಗಿದ್ವಿ. ಇವಾಗ್ಲೂ ಕಮ್ಮಿ ಅಂದ್ರೆ ₹3-4 ಲಕ್ಷ ಬಟ್ಟೆ ತಗೊಂಡ್ ಹೋಗ್ಬೇಕು ಅನ್ಕೊಂಡಿದ್ವಿ. ಓಕೆ, ತುಂಬಾ ಸಂತೋಷ. ಅಂಡ್ ನಮ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ, ನಮ್ ಸೇಲ್ಸ್ ಪರ್ಸನ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಚೆನ್ನಾಗಿ ತೋರಿಸ್ತಾ ಇದಾರೆ. ಸೊ ತುಂಬಾ ಚೆನ್ನಾಗಿ ನಮ್ ಜೊತೆ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಸ್ವಲ್ಪ ಹಿಂದಿ ಕಮ್ಮಿ ಬರುತ್ತೆ ನಮ್ ಮಿಸಸ್ ಗೆ, ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು. ತುಂಬಾ ಸಂತೋಷ ನೀವ್ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಫ್ಯಾಮಿಲಿಗೆ. ಎಲ್ಲಾರು ಈ ತರ ಒಂದು ಫ್ಯಾಮಿಲೀಸ್ ಅಲ್ಲಿ ಹಸ್ಬೆಂಡ್ ಅಂಡ್ ವೈಫ್ಸ್ ಒಬ್ರಿಗೆ ಈ ತರ ಸಪೋರ್ಟ್ ಮಾಡಿ ಒಂದು ಎಂಟರ್ಪ್ರನರ್ ಆಗ್ಬೇಕು, ವುಮೆನ್ಸ್ ವೈಫ್ಸ್ ಬಂದ್ಬಿಟ್ಟು ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ನೋರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷವಾಗಿದೆ. ಅಂಡ್ ನೀವ್ ಇಲ್ಲಿ ಬಂದು ಪರ್ಚೇಸ್ ಮಾಡಿ. ಅಂಡ್ ಕಮ್ಯುನಿಕೇಶನ್ ಹೆಂಗಿತ್ತು? ನೀವ್ ಇಲ್ಲಿ ಪರ್ಚೇಸ್ ಮಾಡಕ್ ಬಂದಿದ್ದೀರಾ. ಸೊ ರಿಸೆಪ್ಷನ್ ವೈಸ್ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಎಂಟ್ರಿ ಹಾಕಿದ್ದೀರಾ ರಿಸೆಪ್ಷನ್ ಅಲ್ಲಿ. ಅಂಡ್ ನಮ್ಮ ಏನೇನ್ ಕೇಳ್ತಾ ಇದಾರೆ ಸೊ ತುಂಬಾ ರೆಗ್ಯುಲೇಷನ್ ರೂಲ್ಸ್ ಪ್ರಕಾರನೇ ಕಳಿಸ್ತಿದ್ದಾರೆ. ಲ್ಯಾಂಗ್ವೇಜ್ ಗೊತ್ತಿಲ್ಲ ನನ್ಗೆ, ಆ ಕಮ್ಯುನಿಕೇಶನ್ ಗ್ಯಾಪ್ ಇರುತ್ತೆ ಅಂತ ಏನಾದ್ರು ಡೌಟ್ ಇತ್ತ? ಏನಕೆಂದ್ರೆ ಎಲ್ಲರಿಗೂ ಒಂದು ಡೌಟ್ ಇದೆ, ಒಂದು ಭಯ ಇದೆ. ಅಜ್ಮೀರಾ ಫ್ಯಾಷನ್ ಅಲ್ಲಿ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಯಾವ್ದೇ ಭಾಷೆಯವ್ರು ಬಂದ್ರು ಆ ಭಾಷೆಯವ್ರನ್ನೇ ಇಲ್ಲಿ ಪರ್ಚೇಸ್ ಮಾಡಕ್ ಕಳಿಸ್ತಾರೆ. ಅದೊಂದು ತುಂಬಾ ಖುಷಿ ಆಯ್ತು. ಸೊ ಅದು ಒಂದು ನಿಮ್ಗೆ ಸ್ಮೂತ್ ಸರ್ವಿಸಸ್ ನೀವು ನೋಡಿದಿರ. ಸೊ ವಿವರ್ಸ್ ಎಲ್ಲರಿಗೂ ಈ ತರನೇ ಎಲ್ಲರೂ ಬಂದ್ರು ನೀವು ಪರ್ಚೇಸ್ ಮಾಡ್ಕೊಳ್ಳಕ್ಕೆ ಒಂದು ಕಂಫರ್ಟಬಲ್ ಅಂಡ್ ಕಮ್ಯುನಿಕೇಟ್ ಮಾಡಕ್ಕೆ ಪ್ರತಿಯೊಂದು ಲ್ಯಾಂಗ್ವೇಜಸ್ ಮಾತಾಡೋರು ನಮ್ಮ ಹತ್ರ ಇದ್ದಾರೆ. ಸೊ ಸರ್ ಇವಾಗ ಹೇಳಿದ್ದಾರೆ. ಅಂಡ್ ಇವಾಗ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯೋರ್ ಫೀಡ್ಬ್ಯಾಕ್ಸ್. ಸೊ ಆಲ್ ದ ಬೆಸ್ಟ್. ಸೊ ಇನ್ನೂ ನೀವು ರೆಗ್ಯುಲರ್ ಆಗಿ ಬಂದ್ಬಿಟ್ಟು ಎಲ್ಲ ಪರ್ಚೇಸ್ ಮಾಡಿ. ಇನ್ನೂ ಒಂದು ದೊಡ್ಡ ಶಾಪ್ ಇವಾಗ ನೀವು ಶಾಪ್ನಿಂದ ಮಾಡ್ತಾ ಇದ್ದೀರಿಲ್ವಾ? ಸೊ ಆಲ್ ದ ಬೆಸ್ಟ್. So ee feedback ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. Thank you so much. So viewers, ಇವತ್ತು ಈ ವಿಡಿಯೋದಲ್ಲಿ ನೀವು ನೋಡಿದಿರಾ ಒಂದು feedback ನಮಗೆ ಸಿಕ್ಕಿದೆ. So ನೀವು ಒಂದು ಕರ್ನಾಟಕ ಮಕ್ಕಳಿಗೆ ನಾನು ಏನು ಹೇಳ್ತೀನಿ ಅಂದ್ರೆ ಎಲ್ಲರಿಗೂ ಒಂದು communication gap ಅಂತ ಇದೆ ಅಂತ ಒಂದು doubt ಇದೆ. So ಎಲ್ಲರೂ ನಾವು ಒಂದು business start ಮಾಡಬಹುದು, ಒಂದು ಕಡಿಮೆ investment ಮಾಡಿ ಒಂದು home based business ಮಹಿಳೆಯರು ಮಾಡಬಹುದು, startup ಮಾಡಬಹುದು ಅಂತ ಎಲ್ಲರಿಗೂ doubts ಇದೆ. But ಯಾರು ಪ್ರಯತ್ನ ಮಾಡ್ತಾ ಇಲ್ಲ, ಎಲ್ಲರೂ doubts ತಗೊಂಡು ಕೂತ್ಕೊಂಡಿದ್ದೀರಾ. So ಮನೆಯಲ್ಲಿ ಇರೋರು, ಲೇಡೀಸ್ ಇರಲಿ, ಜಾಬ್ಲೆಸ್ ಇರೋರು, ಸೈಡ್ ಅಲ್ಲಿ ಒಂದು ಗಾರ್ಮೆಂಟ್ business ಮಾಡಬೇಕು ಅನ್ನೋರಿಗೆ ಐಡಿಯಾ ಇದ್ರೆ ಖಚಿತವಾಗ್ಲೂ ಈ ಫೀಡ್ಬ್ಯಾಕ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. So ಖಚಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಈ ಫೀಡ್ಬ್ಯಾಕ್ ರಿವ್ಯೂ ವಿಡಿಯೋ ನೀವು ಖಚಿತವಾಗ್ಲೂ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಅಂಡ್ ಪ್ರತಿಯೊಬ್ಬರತ್ರನು ಬಟ್ಟೆಗಳ business ವ್ಯಾಪಾರ ಮಾಡೋರಿಗೂ, ಸೂರತ್ ಹೋಗಿ ಪರ್ಚೇಸ್ ಮಾಡ್ಕೋಬೇಕು ಅನ್ನೋರಿಗೂ ಒಂದು ಐಡಿಯಾ ಇದೆ, ಬಟ್ ಹೆಂಗ್ ಹೋಗ್ಬೇಕು, ಭಯ ಇದೆ, ಭಾಷಾ ಗೊತ್ತಿಲ್ಲ ಅಂತ ಐಡಿಯಾ ಇಲ್ಲ ಅಂದ್ರೆ ಅವ್ರಿಗೂ ಇದು ಶೇರ್ ಮಾಡಿ. ಏನಕ್ಕಂದ್ರೆ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಸಿಕ್ಕತ್ತೆ ಈ ವಿಡಿಯೋ ನೋಡ್ಬಿಟ್ಟು. ಸೊ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸೈಡ್ ಅಲ್ಲಿ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ನ್ಯೂ ಹೊಸ ಇನ್ಫಾರ್ಮೇಶನ್ಸ್, ರಿವ್ಯೂಸ್, ವಿಡಿಯೋಸ್ ಜೊತೆ ನಾನು ನಿಮ್ಮನ್ನ ತಿರ್ಗಾ ಭೇಟಿ ಮಾಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ. ತಿರ್ಗಾ ಭೇಟಿ ಮಾಡೋಣ, ಅದುವರೆಗೂ ಟೇಕ್ ಕೇರ್, ಬಾಯ್, ಧನ್ಯವಾದಗಳು.